ಇದು ನಮ್ಮ ಇಲ್ಲಿ ಒಂದು ರೀತಿಯಲ್ಲಿ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಲ್ಯಾಬೊರೇಟರಿ. ನಮ್ಮ ಎಲ್ಲ ಬೀಜಗಳು ಇಲ್ಲಿ ಬಂದು ಇಲ್ಲಿ ಪ್ರತ್ಯೇಕವಾಗಿ ನಾವು ಅದನ್ನು ಹೆಸರು ಲೇಬಲ್ ಹಾಕಿಕೊಂಡು ಇದರಲ್ಲಿ ಬೆಳೆಸ್ತಾ ಇರ್ತೇವೆ. ಇಲ್ಲಿ ಮೊಳಕೆ ಬಂದು ಇಲ್ಲಿ ಬೆಳೆದ ನಂತರ ಇದು ಹೊರಗಡೆ ಬರುವಂಥದ್ದು, ಇಲ್ಲಿ ಈ ಕಡೆ ಬರ್ತದೆ ಮಣ್ಣಿಗೆ. ಮಣ್ಣಿನ ತೊಟ್ಟೆಯಲ್ಲಿಯೂ ವಾಪಸ್ ಒಂದು 4 ತಿಂಗಳು ಬೆಳೆದು ಇದು ನಮ್ಮ ವಾತಾವರಣಕ್ಕೆ ಸಂಪೂರ್ಣವಾಗಿ ತೊಡಗಿಸಿಕೊಂಡ ಮೇಲೆ ನಾವು ಅದನ್ನು ಭೂಮಿಗೆ ಹಸ್ತಾಂತರಿಸ್ತೇವೆ, ಭೂಮಿಯಲ್ಲಿ ನಾಟಿ ಮಾಡಲಿಕ್ಕೆ ಹೋಗ್ತದೆ. ಇಲ್ಲಿ ಒಂದು ಪ್ರಶ್ನೆ, ನಿಮ್ಮ ಈ ಸಾಹಸದಲ್ಲಿ ನಿಮ್ಮ ರೆಗ್ಯುಲರ್ ಆಗಿರುವಂಥ ತೋಟ ಬಿಟ್ಟು ನಿಮ್ಮ ಈ ರೀತಿಯ ಈ ಹವ್ಯಾಸದಲ್ಲಿ ನಿಮ್ಮ ಮನೆಯವರು ಯಾವ ರೀತಿ ತೊಡಸ್ಕೊಂಡಿದ್ದಾರೆ, ಅವರ ಸಹಕಾರ ಯಾವ ರೀತಿ ಸಿಗ್ತದೆ? ನಮ್ಮಲ್ಲಿ ಅಂದರೆ ನಾವು 4 ಜನ ದುಡಿಮೆಗಾರರು, 4 ಜನ ನಾವು ಸಮಾನವಾಗಿ ನಾವು ದುಡಿತೇವೆ. ನಮ್ಮಿಂದ ನನ್ನ ತಂದೆ ಆಗಲಿ, ನನ್ನ ತಾಯಿಯಾಗಲಿ, ನನ್ನ ಹೆಂಡತಿಯಾಗಲಿ, ನನ್ನ ಮಗು ಆಗಲಿ, ನಾವೆಲ್ಲರೂ ಸಂಪೂರ್ಣವಾಗಿ ತೊಡಗಿಸಿಕೊಳ್ತೇವೆ. ಮಗುವಿನಿಂದ ಹೇಳೋದು, ಮಗು ಕೂಡ ತೊಟ್ಟೆಗೆ ಮಣ್ಣು ತುಂಬಿಸಲಿಕ್ಕೆ ಬರುವಂತಹ ಒಂದು 4 ವರ್ಷದ ಚಿಕ್ಕ ಮಗು, ಅದು ಕೂಡ ನಮಗೆ ನಮ್ಮ ಪ್ರಯೋಗದಲ್ಲಿ ನಮ್ಮ ಯಶಸ್ಸಿನಲ್ಲಿ ಒಂದು